ಶ್ರೀ ಗುರುಭ್ಯೋ ನಮಃ ವಿಸ್ತಾರ ಓಂಕಾರ ಚನಲ್ ಅನ್ನು ವೀಕ್ಷಿಸುತ್ತಿರುವ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಬಂಧುಗಳೇ ನಾವೆಲ್ಲರೂ ದಿನನಿತ್ಯ ಭಗವಂತನನ್ನು ಪೂಜಿಸುತ್ತೇವೆ ಪ್ರಾರ್ಥಿಸುತ್ತೇವೆ ಆದರೆ ದೇವರಲ್ಲಿ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅನ್ನೋದರ ಬಗ್ಗೆ ಒಂದು ಸಣ್ಣ ಮನಮಂಥನ ಶುಭ ಚಿಂತನ ತಮಗೆಲ್ಲ ತಿಳಿದಿರುವ ಹಾಗೆ ನಾವೆಲ್ಲರೂ ಕೂಡ ನಮ್ಮ ದಿನಚರಿಯನ್ನು ಪ್ರಾರಂಭಿಸುವುದು ಒಂದು ಭಗವಂತನ ಪ್ರಾರ್ಥನೆಯೊಂದಿಗೆ ದಿನಚರ್ಯ ಆರಂಭದಕ್ಕೆ ಮುನ್ನ ನಾವು ದೇವರ ಕಣೆಗೆ ಹೋಗಿ ದೇವರೆದುರು ನಿಂತು ಅವನಿಗೆ ಕೈ ಮುಗಿದು ಅಪ್ಪ ಇವತ್ತಿನ ಕೆಲಸವನ್ನು ಸುಸೂತ್ರವಾಗಿ ಸುಗಮವಾಗಿ ನಡೆಸಿಕೊಡು ಯಶಸ್ಸನ್ನು ಕೊಡು ಅನ್ನುವ ಪ್ರಾರ್ಥನೆಯೊಂದಿಗೆ ನಾವು ದಿನಚರ್ಯೆಯನ್ನು ಪ್ರಾರಂಭಿಸುತ್ತೇವೆ ಇದು ಸಹಜ ಸ್ವಾಭಾವಿಕ ಹಸಿವಾದಾಗ ನೋವಾದಾಗ ಏನಾದರೂ ಬೇಕು ಅಂದಾಗ ಮಕ್ಕಳು ಅಮ್ಮನನ್ನು ಅಮ್ಮನ ಬಳಿ ಹೋಗದೆ ಇನ್ಯಾರ ಬಳಿ ಹೋಗಬೇಕು ಅದೇ ರೀತಿಯಲ್ಲಿ ನಮ್ಮ ಕಷ್ಟಗಳು ಬಂದಾಗ ಅದನ್ನು ಪರಿಹರಿಸಿಕೊಳ್ಳಲು ನಮ್ಮ ಇಷ್ಟಗಳನ್ನು ನೆರವೇರಿಸಿಕೊಳ್ಳಲು ನಾವು ಭಗವಂತನನ್ನು ಮೊರೆ ಹೋಗದೆ ಇನ್ಯಾರ ಬಳಿ ಹೋಗಬೇಕು ಇದು ಸಹಜ ಸ್ವಾಭಾವಿಕ ನಮ್ಮ ಕಷ್ಟಗಳನ್ನು ನಮ್ಮ ಸಮಸ್ಯೆಗಳನ್ನು ಕೇಳಿ ಅದನ್ನು ಪರಿಹರಿಸಲು ಭಗವಂತನು ಸದಾ ಸಿದ್ಧ ಅದಕ್ಕಾಗಿಯೇ ಒಂದು ದೇವಾಲಯದಲ್ಲಿ ಹೀಗೆ ಬರೆದಿತ್ತು ಈ ದೇವಾಲಯವನ್ನು ತೆರೆದಿರುವ ವೇಳೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಆದರೆ ಭಗವಂತನ ಮನೆಯ ಬಾಗಿಲು ಭಕ್ತರಿಗೆ ಸದಾ ತೆರೆದಿರುತ್ತದೆ ಎಂಬ ಅದ್ಭುತವಾದ ಮಾತನ್ನು ಬರೆದಲಾಗಿತ್ತು ಬಂಧುಗಳೇ ಪ್ರಾರ್ಥನೆ ಎಲ್ಲರಿಗೂ ಅವಶ್ಯ ಎಲ್ಲರಿಗೂ ಬೇಕು ಪ್ರಾರ್ಥನೆ ಅಂದರೆ ಏನು ಪ್ರಾರ್ಥನೆ ಎಂದರೆ ಅಂಚೆಯ ಸಹಾಯವಿಲ್ಲದೆ ಭಗವಂತನನ್ನು ತಲಪುವ ಒಂದು ವಿಧಾನ ಅಂಚೆಯ ಸಹಾಯವಿಲ್ಲದೆ ಭಗವಂತನನ್ನು ತಲುಪುವ ಪತ್ರವೇ ಪ್ರಾರ್ಥನೆ ಇದು ಭಕ್ತ ಮತ್ತು ಭಗವಂತನ ನಡುವೆ ನಡೆಯುವಂಥ ಒನ್ ಟು ಒನ್ ನಿವೇದನೆ ಭಗವಂತ ನಮ್ಮ ಪ್ರಾರ್ಥನೆಯಿಂದ ಬದಲಾಗುವುದಿಲ್ಲ ಆದರೆ ಪ್ರಾರ್ಥಿಸುವವರು ಬದಲಾಗಬಹುದು ಅವರಲ್ಲಿ ಏನೋ ಒಂದು ಆಶಾಭಾವನೆ ಹುಟ್ಟಬಹುದು ನಾವು ಪ್ರಾರ್ಥಿಸಿದ ಮಾತ್ರಕ್ಕೆ ಭಗವಂತ ನಾವು ಕೇಳಿದ್ದನ್ನೆಲ್ಲ ಕೊಡ್ತನೆಂಬ ಅರ್ಥ ಅಲ್ಲ ಯಾಕೆಂದರೆ ಬಹಳ ಸಲ ಅವನು ಕೊಡಲಾಗದುದನ್ನೇ ನಾವು ಕೇಳ್ತಿರ್ತೇವೆ ಅವನಿಗೆ ಗೊತ್ತು ಏನು ಕೊಡಬೇಕು ಏನು ಬಿಡಬೇಕು ಅನ್ನುದು ಅನ್ನೋದು ಅವನಿಗೆ ಭಾಳ ಗೊತ್ತು ಅವನು ನಾವು ಕೇಳಿದ್ದನ್ನೆಲ್ಲ ಕೊಟ್ಟುಬಿಟ್ರೆ ಭಗವಂತನ ಮೇಲೆ ನಮ್ಮ ನಂಬಿಕೆ ಹೆಚ್ಚಾಗುತ್ತದೆ ಅದು ಕೊಡದಿದ್ದರೆ ನಮ್ಮ ಮೇಲೆ ಭಗವಂತನಿಗೆ ನಂಬಿಕೆ ಹೆಚ್ಚಾಗುತ್ತದೆ ಬಂಧುಗಳೇ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅನ್ನೋದಕ್ಕೊಂದು ಕೆಲವು ಸಣ್ಣ ಕಿವಿ ಮಾತುಗಳು ನೋಡಿ ಮಸೀದಿ ಮಂದಿರಗಳಲ್ಲಿ ಗಟ್ಟಿ ಸ್ವರದಲ್ಲಿ ಮಾಡುವ ಏರು ದನಿಯಲ್ಲಿ ಮಾಡುವಂಥ ಪ್ರಾರ್ಥನೆ ಅಕ್ಕಪಕ್ಕದಲ್ಲಿ ಮಲಗಿದ್ದವರನ್ನು ಎಬ್ಬಿಸಬಹುದು ಆದರೆ ಹೃದಯದಿಂದ ಬರುವ ನೇರವಾದಂಥ ಮೌನ ಪ್ರಾರ್ಥನೆ ಇದೆಲ್ಲ ಅದು ನೇರವಾಗಿ ಭಗವಂತನನ್ನು ತಲುಪುತ್ತದೆ ಆ ಕಾರಣಕ್ಕಾಗಿ ಪ್ರಾರ್ಥನೆಗೆ ನಾಲಿಗೆ ಮುಖ್ಯವಲ್ಲ ನಾಲಿಗೆಗಿಂತಲೂ ಹೃದಯ ಮುಖ್ಯ ಕವಿ ಒಂದು ಸುಂದರವಾಗಿ ಬರೀತಾನೆ ಎಲ್ಲ ಕಾಲದಲ್ಲಿ ಎಷ್ಟು ಕಾಲ ಕಲ್ಲು ನೀರೊಳಗೆ ನೆನೆದು ಇದ್ದರೂ ಮೃದುವಾಗಬಲ್ಲುದೆ ಎಷ್ಟು ಕಾಲ ಕಲ್ಲು ನೀರೊಳಗೆ ಇದ್ದು ಮುಳುಗಿದ್ದರೂ ಮೃದುವಾಗಬಲ್ಲುವುದೇ ಆಗಲ್ಲ ಅದೇ ಎಷ್ಟು ಹೊತ್ತು ಕಣ್ಣು ಮುಚ್ಚಿ ನಾನು ದೇವರನ್ನು ಪ್ರಾರ್ಥಿಸಿದರೂ ದೇವರ ದರ್ಶನವಾಗಬಲ್ಲುವುದೇ ಇಲ್ಲ ಕಾರಣಕ್ಕಾಗಿ ಭಗವಂತನಿಗೆ ಬೇಕಾಗಿದ್ದು ಹೃದಯ ಸ್ಪರ್ಶಿಯಾದ ಹೃದಯದ ಬಂತಾದಂಥ ಅಂತರಗದ್ಯದ ಬಂತಾದಂಥ ಪ್ರಾರ್ಥನೆ ಹೊರತು ದೊಡ್ಡ ದೊಡ್ಡ ಸ್ವರಗಳಿಂದ ಮಾಡುವ ಪ್ರಾರ್ಥನೆಯಲ್ಲ ಒಂದು ಎರಡನೇದಾಗಿ ನಾವು ಪ್ರಾರ್ಥಿಸುವಾಗ ನಮಗೊಬ್ಬರಿಗೆ ಪ್ರಾರ್ಥಿಸಬಾರದು ಎಲ್ಲರ ಹಿತಕ್ಕಾಗಿ ಪ್ರಾರ್ಥಿಸಬೇಕು ಸರ್ವೇ ಜನಾ ಸುಖಿನೋ ನೋಬ್ಬವಂತು ಲೋಕಾಸಂಸ್ಥಾನಿ ಸುಕ್ಕಿರುವಂತು ಹಾಗೆ ಪ್ರಾರ್ಥಿಸಬೇಕು ಹೀಗೆ ಪ್ರಾರ್ಥಿಸುವುದರಿಂದ ನಾವು ನಮಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಎಲ್ಲರಿಗೂ ಚೆನ್ನಾಗಿ ಆದರೆ ನಮಗೂ ಚೆನ್ನಾಗಿ ಆದ ಹಾಗೆ ಅದೇ ರೀತಿಯಲ್ಲಿ ಬಂಧುಗಳೇ ಭಗವಂತನನ್ನು ನೀನು ನನಗೆ ಅದು ಕೊಡು ಇದು ಕೊಡು ಎಂಬ ಕೇವಲ ಒಂದು ಡಿಮಾಂಡ್ ಪಠ್ಯನಿಟ್ಟು ಪ್ರಾರ್ಥಿಸುವುದಲ್ಲ ನೀವು ಹಾಗೆ ಪ್ರಾರ್ಥಿಸಿಬಿಟ್ರೆ ನೀವು ಕೇಳಿದ್ದನ್ನೇ ಅವನು ಅದರ ಬದಲಾಗಿ ನೀನು ನನಗೆ ಏನನ್ನು ಕೊಟ್ಟರೆ ನನಗೆ ಒಳ್ಳೆಯದಾಗುತ್ತೋ ಅದೆಲ್ಲವೂ ಕೊಟ್ಟುಬಿಡು ಅಂದರೆ ಅದು ಜಾಣ ಪ್ರಾರ್ಥನೆ ಬಂಧುಗಳೇ ಮತ್ತು ಭಗವಂತನಲ್ಲಿ ಎದುರು ಹೋಗಿ ನನಗೆ ಕಷ್ಟಗಳನ್ನೇ ಕೊಡಬೇಡ ಎನ್ನುವ ಪ್ರಾರ್ಥನೆಯು ಕೂಡ ತರವಲ್ಲ ಯಾಕೆಂದರೆ ಕಷ್ಟ ನಷ್ಟಗಳು ಏಳು ಬೀಳುಗಳು ಜೀವನದ ಅವಿಭಾಜ್ಯ ಅಂಗ ಹೀಗೆ ನನಗೆ ಕಷ್ಟವನ್ನೇ ಕೊಡಬೇಡ ಎಂದು ಹೇಳಿದಂಥ ಆ ಭಕ್ತನಿಗೆ ಭಗವಂತನ ಉತ್ತರ ಅಪ್ಪ ಯಾರ ಮುಂದೆ ನಿಂತಿರುವೆ ನೀನು ನಾನು ಈ ಮೂರ್ತಿ ಆಗಿದ್ದು ಹೇಗೆ ಉಳಿಯ ಶಿಲ್ಪಿಯ ಉಳಿಯ ಉಳಿಯಿಂದ ಸಾವಿರಾರು ಸಹಸ್ರಾರು ಏಟುಗಳನ್ನು ತಿಂದು ತಿಂದು ಕಷ್ಟಪಟ್ಟು ಈ ಮೂರ್ತಿಯಾಗಿದ್ದೇನೆ ತಾತ್ಪರ್ಯ ಇಷ್ಟೇ ಭಗವಂತನಲ್ಲಿ ಕಷ್ಟಗಳನ್ನೇ ಕೊಡಬೇಡ ಎಂದು ಹೇಳುವುದಕ್ಕಿಂತಲೂ ಕಷ್ಟ ಕೊಡು ಆದರೆ ಕಷ್ಟವನ್ನು ಎದುರಿಸುವಂಥ ಶಕ್ತಿಯನ್ನು ಕೊಡು ಅನ್ನುವಂತಹ ಆ ಒಂದು ಪ್ರಾರ್ಥನೆ ಅದು ಬಹಳ ವಿಶೇಷವಾದ ಪ್ರಾರ್ಥನೆ ಅದುವೇ ನಿಜವಾದ ಪ್ರಾರ್ಥನೆ ಬಂಧುಗಳೇ ಅದೇ ರೀತಿಯಲ್ಲಿ ಈ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಬದಲಿಸಬಹುದಾದುದನ್ನು ಬದಲಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಡು ಬದಲಿಸಲು ಬದಲಿಸಲು ಸಾಧ್ಯವಾಗದ್ದು ಒಪ್ಪಿಕೊಳ್ಳುವಂಥ ತಾಳ್ಮೆಯನ್ನು ಕೊಡು ಇವುಗಳ ಎರಡರ ನಡುವಿನ ಅಂತರವನ್ನು ನನಗೆ ತಿಳಿಯುವಂಥ ಜಾಣ್ಮೆಯನ್ನು ಕೊಡು ಅನ್ನುವಂಥ ಪ್ರಾರ್ಥನೆ ಭಾಳ ಶ್ರೇಷ್ಠವಾಗಿತ್ತು ಬಂಧುಗಳೇ ಭಗವಂತ ನಮ್ಮ ಪ್ರಾರ್ಥನೆಗೆ ಸ್ಪಂದಿಸಿದ ಅಂದರೆ ನಮಗೆ ಅವನ ಮೇಲೆ ನಂಬಿಕೆ ಇದೆ ಅಂತ ಅರ್ಥ ಅವನು ಸ್ಪಂದಿಸಲು ತಡ ಮಾಡಿದರೆ ನಮ್ಮ ತಾಳ್ಮೆ ಹೆಚ್ಚಾಗುತ್ತದೆ ಅವನು ತಕ್ಷಣ ಸ್ಪಂದಿಸಿದರೆ ನಮ್ಮ ಭಕ್ತಿ ನಂಬಿಕೆ ಹೆಚ್ಚಾಗುತ್ತದೆ ಅವನು ಸ್ಪಂದಿಸಲು ತಡ ಮಾಡಿದರೆ ನಮ್ಮ ತಾಳ್ಮೆ ಹೆಚ್ಚಾಗುತ್ತದೆ ಅವನು ಸ್ಪಂದಿಸಲೇ ಇದ್ದರೆ ಇದರ ಅರ್ಥ ಅಪ ಮಗು ನಿನಗೆ ಇನ್ಯಾವುದೋ ಒಳ್ಳೆಯದು ಕಾದಿದೆ ಅನ್ನುವಂಥ ತಾತ್ಪರ್ಯ ಅದರಲ್ಲಿ ಅರ್ಥವಾಗುತ್ತದೆ ಬಂಧುಗಳೇ ಒಟ್ಟಿನಲ್ಲಿ ನಮ್ಮ ಪ್ರಾರ್ಥನೆ ಹೇಗಿರಬೇಕೆಂದರೆ ಎತ್ತೈವ ಎತ್ತೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ ಭಗವಂತನೇ ಎಲ್ಲೆಲ್ಲಿ ನಿನ್ನ ಸ್ವರೂಪಗಳಿವೆಯೋ ಅಲ್ಲಲ್ಲಿ ನನ್ನ ಮನಸ್ಸಿರಲಿ ಎತ್ರೈವ ಎತ್ರೈವ ಶಿರೋಮದೀಯಂ ತತ್ರೈವ ತತ್ರೈವ ಪದದ್ವಯಂತಿ ಅಪ ಭಗವಂತ ಎಲ್ಲೆಲ್ಲಿ ನಿನ್ನ ಪಾದ ಕಮಲಗಳಿವೆಯೋ ಅಲ್ಲಲ್ಲಿ ನನ್ನ ಶಿರೆಗಳಿರಿಗಿರಲಿ ಅಂತ ಹೇಳುತ್ತಾ ಗಾಳಿಯು ನಿನ್ನದೇ ಬೆಳಕು ದೀಪವು ನಿನ್ನದೇ ಆರದಿರಲಿ ಬೆಳಕು ಕಡಲೂ ನಿನ್ನದೇ ಹಡಗೂ ನಿನ್ನದೆ ಮುಳುಗದಿರಲಿ ಎನ್ನುವ ಬ ಪ್ರಾರ್ಥನೆ ಅತ್ಯಂತ ಶ್ರೇಷ್ಠವಾಗಿದ್ದು ಕೊನೆಯದಾಗಿ ನಾವು ಭಗವಂತನನ್ನು ಪ್ರಾರ್ಥಿಸುವಾಗ ಹೇಗೆ ಪ್ರಾರ್ಥಿಸಬೇಕಾದರೆ ನೂರೆಂಟು ಕಷ್ಟಗಳ ಹಣೆಯಲ್ಲಿ ವಿಧಿ ಬರೆಯೇ ನೂರೆಂಟು ಕಷ್ಟಗಳ ಹಣೆಯಲ್ಲಿ ಬರೆಯೇ ಎಲ್ಲವನ್ನು ಸಹಿಸುವ ನಾ ತುಟಿ ಬಿಚ್ಚದಲೇ ಎಲ್ಲವನ್ನು ಸಹಿಸುವ ನಾನು ತುಟಿ ಬಿಚ್ಚದಲೆ ಆದರೆ ಹಲ್ಲು ಉದುರುವ ಮುನ್ನ ಬೆನ್ನು ಬಾಗುವ ಮುನ್ನ ಕೈಯೂರಿ ಮಂಡಿ ಊರಿಯುವ ಮುನ್ನ ಅನ್ಯರಿಗೆ ಹೊರೆಯಾಗುವ ಮುನ್ನ ನನಗೆ ನಾನೇ ಅಸಹ್ಯವಾಗುವ ಮುನ್ನ ಜಗತ್ತಿಗೆ ಭಾರವಾಗುವ ಮುನ್ನ ನನ್ನನ್ನು ಕರ್ಕೊಂಡು ಬೇಡಪ್ಪ ಆ ಕಾರಣಕ್ಕಾಗಿ ನರಳಿ ನರಳಿ ಸಾಯುವಂಥ ಸಾವನ್ನು ಕೂಡ ಕೊಡಬೇಡ ಅದೇ ರೀತಿಯಲ್ಲಿ ಕಾಡಿಬೇಡಿ ಬಾಳುವಂಥ ಜೀವನವನ್ನು ಕೊಡಬೇಕಾ ಕೊಡಬೇಡ ಅನ್ನುವಂಥದ್ದೇ ಅತ್ಯಂತ ಶ್ರೇಷ್ಠವಾದ ಪ್ರಾ ಕೊನೆಯ ಪ್ರಾರ್ಥನೆ ಅದಕ್ಕೆ ನಮ್ಮ ಕೊನೆಯ ಪ್ರಾರ್ಥನೆ ಅನಾಯಾಸೇನ ಮರಣಂ ವಿನಾದೈನ್ಯನ ಜೀವನ ದೇಹಾಂತಿ ತವಸಾನ್ನಿಧ್ಯಂ ದೇಹಿಮೇ ಪರಮೇಶ್ವರ ಅದು ಬಹಳ ಶ್ರೇಷ್ಠವಾದ ಪ್ರಾರ್ಥನೆ ಈ ರೀತಿಯಲ್ಲಿ ಭಗವಂತನ ಪ್ರಾರ್ಥನೆ ನಾವು ಸದಾ ಮಾಡುತ್ತಿರೋಣ ಅವನ ಅನುಗ್ರಹ ನಿಮಗೆ ಸದಾ ನಮ್ಮ ತಲೆ ಇರಲಿ ಎಂದು ಆಶಿಸುತ್ತಾ ನನ್ನ ಈ ಮಾತಿಗೆ ವಿರಾಮವನ್ನು ನೀಡುತ್ತೇನೆ विस्तारा نیوز نکھرا جنપરા